1979 ಇಸವಿಯಿಂದ ಪರಿಚಯ. ನಾನು ಯಾವತ್ತೂ ಅವರಲ್ಲಿ ಅಕ್ಕನನ್ನು ಕಾಣಲಿಲ್ಲ, ತಾಯಿಯನ್ನು ಕಾಣ್ತಾ ಇದ್ದೆ. ತುಂಬ ಒಡನಾಟ ಇತ್ತು. ಆ ಒಡನಾಟ ಅಂದರೆ ಇವತ್ತಿನ ದಿನ ಅವರೊಂದು ಸಾಮ್ರಾಜ್ಯವನ್ನೇ ಕಟ್ಟಿದ್ರು. ಅಂಥ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಈ ಹೆಣ್ಣುಮಗಳು ಒಂದು ದೊಡ್ಡ ಪಿಲ್ಲರಾಗಿ ನಿಂತಹ ಹೆಣ್ಮಗಳು. ಎಲ್ಲರಿಗೂ ಸಮಾಧಾನ ಹೇಳುವಂಥದ್ದು, ಎಲ್ಲರ ಬಗ್ಗೆ ಒಳಿತನ್ನೇ ಬಯಸುವಂಥದ್ದು ಒಂದು ಒಳ್ಳೆ ಹೃದಯ ಇವತ್ತು ನಮ್ಮನ್ನು ಬಿಟ್ಟು ಹೋಗ್ತದೆ. ಸುದೀಪ್ಗಂತೂ ಅವನ ಅಸ್ತಿತ್ವನೇ, ಅವನ ತಾಯಿ ಅವನ ಅಸ್ತಿತ್ವವನ್ನೇ ಕಳ್ಕೊಂಡೆ ಅನ್ನೋ ಥರದಲ್ಲಿ ಅವನಿಗೆ ಕಷ್ಟ ಆಗ್ತಿದೆ. ತಾಯಿಯನ್ನು ಇಷ್ಟೊಂದು ಪ್ರೀತಿಸೋರ್ನ ನಾನು ನೋಡೇ ಇಲ್ಲ. ಅಷ್ಟು ಅಗಾಧವಾದ ಪ್ರೀತಿ ತಾಯಿ ಕಂಡ್ರೆ ಆ ಮಕ್ಕಳು ಎಲ್ಲರಿಗೂ ಕೂಡ. ಆ ಎರಡು ಹೆಣ್ಮಕ್ಕಳು ಇವತ್ತು ಅಳ್ತಿರೋದು ನಿಜವಾಗ್ಲೂ ಆ ಕುಟುಂಬಕ್ಕೆ ಇವತ್ತು ಎಷ್ಟು ದೊಡ್ಡ ಆ ಲಾಸ್ ಬಗ್ಗೆ ನಾನು ಹೇಳಲಿಕ್ಕಾಗಲ್ಲ. ಬಹುಶಃ ಹೆಣ್ಣು ಕುಲವನ್ನು ಯೋಚನೆ ಮಾಡಿದಾಗ ಹೆಣ್ಣು ಕುಲಕ್ಕೆ ಒಂದು ರೋಲ್ ಮಾಡೆಲ್ ಅಂತ ಹೇಳ್ಬೋದು ಸರೋಜಮ್ಮ. ಸರೋಜಮ್ಮ ಅನೇಕರಿಗೆ ಸ್ಫೂರ್ತಿ. ಇವತ್ತು ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಅವರ ಆತ್ಮಕ್ಕೆ ಆ ದೇವರು ಶಾಂತಿಯನ್ನು ಕೊಡಲಿ, ಅವರು ಕುಟುಂಬಕ್ಕೆ ಈ ದುಃಖನ ಬರೆಸುವಂಥ ಶಕ್ತಿಯನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ.